ನಮಸ್ಕಾರ, ನಾನು ಸಪ್ನ. ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲು ಕಂಡಿದೆ. ಈ ಸೋಲನ್ನ ಅವಮಾನಕರ ಅಂತ ಬಣ್ಣಿಸಲಾಗಿದೆ. ಇತ್ತೀಚೆಗೆ ತೆರೆಯಲಾದ ರಾಮ ಮಂದಿರ ಮತ್ತು ಶ್ರೀರಾಮನ ನೆಲದ ಸೋಲಿನಿಂದ ಕಂಗೆಟ್ಟಿರೋ ಬಿಜೆಪಿಗರು ಮತ್ತು ಬಲಪಂಥೀಯರು, ಹಿಂದೂ ದಲಿತ ಮತ್ತು ಎಸ್ಪಿ ಅಭ್ಯರ್ಥಿಗೆ ಮತ ಹಾಕಿದ ಅಯೋಧ್ಯೆಯ ಜನರ ವಿರುದ್ಧನೇ ತಿರುಗಿಬಿದ್ದಿದ್ದಾರೆ. ಅಲ್ಲಿನ ಮತದಾರರನ್ನ ನಿಂದನೆ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಚುನಾವಣಾ ಮಾರ್ಗಸೂಚಿಗಳು ಮತ್ತು ರಾಜಕೀಯ ಸಭ್ಯತೆಯನ್ನ ಗಾಳಿಗೆ ತೂರಿ ರಾಮನ ಹೆಸರಿನಲ್ಲಿ ನಿರ್ಲಜ್ಜವಾಗಿ ಪ್ರಚಾರ ಮಾಡಿತು. ಆದಾಗ್ಯೂ ಕೂಡ ಉತ್ತರ ಪ್ರದೇಶದಲ್ಲಿ ಹೀನಾಯ ಹಿನ್ನಡೆ ಅನುಭವಿಸಿತು. ಅವಮಾನಕರ ಸೋಲಿನಿಂದ ಪಕ್ಷ ಹಿಂದೂ ದೇವತೆಗಳಿಂದ ದೂರ ಉಳಿದಂತೆ ಕಾಣ್ತಾ ಇದೆ. ಉದಾಹರಣೆಗೆ, ಜೂನ್ 4 ಫಲಿತಾಂಶ ಹೊರಬಂದ ಬಳಿಕ ಬಿಜೆಪಿ ಪಾಳೆಯ ರಾಮ ಮತ್ತು ಅಯೋಧ್ಯೆಯ ವಿಚಾರದಲ್ಲಿ ದಿಗ್ಭ್ರಮೆಗೊಂಡಂತೆ ಮೌನ ಆಗ್ಬಿಟ್ಟಿದೆ. ದಶಕಗಳಿಂದನೂ ಕೂಡ ಯಾವುದೇ ಸಣ್ಣ ಅವಕಾಶವನ್ನು ಕೂಡ ಬಿಡದಂತೆ ರಾಮನ ಹೆಸರನ್ನೇ ಹೇಳ್ತಾ ಇದ್ದ ಬಿಜೆಪಿ ಚುನಾವಣಾ ಪೂರ್ವದಲ್ಲಿಯೂ ಕೂಡ ಎಗ್ಗಿಲ್ಲದೆ ರಾಮನ ಹೆಸರನ್ನ ಬಳಸ್ಕೊಂಡಿತು. ಆದರೆ ಸೋಲಿನ ಬಳಿಕ ಎಲ್ಲಿಯೂ ಕೂಡ ಶ್ರೀರಾಮ ಮತ್ತು ರಾಮ ಮಂದಿರದ ಬಗ್ಗೆ ಉಲ್ಲೇಖನೇ ಮಾಡ್ತಾ ಇಲ್ಲ. ಆದರೆ ಬಿಜೆಪಿಯ ಬೆಂಬಲಿಗರು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಯೋಧ್ಯೆಯ ಜನರ ವಿರುದ್ಧ ದ್ವೇಷದ ಅಭಿಯಾನನ ಆರಂಭಿಸಿದ್ದಾರೆ. ಆದಾಗ್ಯೂ ಕೂಡ ಸೋಲಿನ ನಂತರ ಕೇಸರಿ ಪಕ್ಷ ರಾಮನ ಹೆಸರನ್ನ ಕೈಬಿಟ್ಟಿರೋದು ಪಕ್ಷದ ಅವಕಾಶವಾದಿ ರಾಜಕಾರಣ ಅನ್ನೋದನ್ನ ಬಿಂಬಿಸಿದೆ. ಜೋ ರಾಮ್ ಕೋ ಲಾಯೆ ಹೇ ಹಮ್ ಉನ್ಕೋ ಲಾಯೆಂಗೆ, ಅಂದರೆ ರಾಮನನ್ನ ಕರೆತಂದವರನ್ನ ನಾವು ಅಧಿಕಾರಕ್ಕೆ ತರ್ತೇವೆ ಅನ್ನೋದು ಬಿಜೆಪಿಯ ಮತಗೀಳಿನ ಕರೆ ಆಗಿತ್ತು. ಅಯೋಧ್ಯೆಯಲ್ಲಿ 1992 ಡಿಸೆಂಬರ್ 6 ಇದ್ದ ಬಾಬ್ರಿ ಮಸೀದಿ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣದ ಪ್ರತಿಫಲವಾಗಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಕೇಸರಿ ಪಡೆ ಭಾರೀ ಪ್ರಚಾರ ಮಾಡಿತ್ತು. ಆದರೆ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ದಲಿತ ನಾಯಕ ಅವಧೇಶ್ ಪ್ರಸಾದ್ ಅವರು ಬಿಜೆಪಿಯ ಹಾಲಿ ಸಂಸದರಾಗಿದ್ದ ಲಲ್ಲು ಸಿಂಗ್ ಅವರ ವಿರುದ್ಧ ಗೆದ್ದು ಸಂಸತ್ ಪ್ರವೇಶ ಮಾಡಿದ್ರು. ಅಲ್ಲಿ ಬಿಜೆಪಿ ಸೋಲು ಬಲಪಂಥೀಯರು ಅಯೋಧ್ಯೆಯ ಜನರನ್ನ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿದೆ. ವಾಸ್ತವವಾಗಿ ಜೂನ್ 4 ಅಯೋಧ್ಯಾ ಪೊಲೀಸರ ಸೈಬರ್ ವಿಭಾಗ ಹಲವಾರು ದೂರುಗಳಿಂದ ತುಂಬಿದೆ. ಆರೋಪಿಗಳಲ್ಲಿ ಹಲವರು ಬಲಪಂಥೀಯರು ಅಂತ ಗುರುತಿಸಲಾಗಿದೆ. ಅವರು ಅಯೋಧ್ಯೆ ಮತದಾರರನ್ನ ನಿಂದಿಸುವ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಅವರ ನಿಂದನೆಗಳು ಜಾತಿವಾದಿ ಮತ್ತು ಸ್ತ್ರೀ ದ್ವೇಷಿ ನಿರೂಪಣೆಗಳಿಂದ ಕೂಡಿದಾವೆ. ಅಲ್ಲದೆ ಆರ್ಥಿಕ ಬಹಿಷ್ಕಾರಕ್ಕೂ ಕೂಡ ಕರೆ ನೀಡ್ತಾ ಇದ್ದಾವೆ. ವಿಪರ್ಯಾಸಕರ ಸಂಗತಿ ಏನಪ್ಪ ಅಂದರೆ, ಕೇವಲ 4 ಹಿಂದೆನೆ ಜನವರಿ 22 ಕೋಟ್ಯಾಂತರ ಭಾರತೀಯ ಹಿಂದೂಗಳು ರಾಮಲಲ್ಲ ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನು ಆಚರಿಸಿದ್ರು. ರಾಮ ಮಂದಿರವನ್ನು ಹಿಂದುತ್ವದ ಪ್ರಾಬಲ್ಯ ಇರೋ ನವ ಭಾರತದ ಸೌಧ ಅಂತ ಮೋದಿಯವರು ಕೂಡ ಬಿಂಬಿಸಿದ್ರು. 1980 ಉತ್ತರಾರ್ಧ ಮತ್ತು 1990 ಆರಂಭದಲ್ಲಿ ರಾಮ ಮಂದಿರ ಚಳುವಳಿ ಬಿಜೆಪಿಯನ್ನ ಕೇಂದ್ರದಲ್ಲಿ ಮತ್ತು ಅನೇಕ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ಕಾರಣ ಆಯಿತು ಎಂಬುದು ತಿಳಿದೇ ಇರೋ ಸಂಗತಿ. ರಾಮನಿಗೆ ಭವ್ಯವಾದ ಮಂದಿರವನ್ನು ನಿರ್ಮಿಸೋ ಭರವಸೆಯೊಂದಿಗೆ ಪಕ್ಷ ಅನೇಕ ಚುನಾವಣೆಗಳನ್ನು ಕೂಡ ಎದುರಿಸಿತ್ತು ಮತ್ತು ಬಹುತೇಕ ಚುನಾವಣೆಗಳಲ್ಲಿ ಗೆಲುವು ಕೂಡ ಸಾಧಿಸಿತ್ತು. 2024 ಚುನಾವಣೆ ಸಮೀಪ ಇದ್ದಾಗಲೇ ಬಿಜೆಪಿ ಹಿಂದೂ ನಾಗರಿಕತೆಯ ಶ್ರೇಷ್ಠ ಸಾಧನೆಯ ಪ್ರದರ್ಶನವಾಗಿ ಅರ್ಧಂಬರ್ಧ ಕಟ್ಟಿದ ದೇವಾಲಯವನ್ನು ಉದ್ಘಾಟನೆ ಮಾಡಿತ್ತು. ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ವಿಪಕ್ಷಗಳ ನಾಯಕರನ್ನ ರಾಕ್ಷಸರು ಅನ್ನುವಂತೆ ಬಿಂಬಿಸಿತ್ತು. ಈ ಚುನಾವಣೆಯು ರಾಮ ಭಕ್ತರು ಮತ್ತು ರಾಮ ದ್ರೋಹಿಗಳ ನಡುವಿನ ಸ್ಪರ್ಧೆ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪ್ರತಿಪಾದಿಸಿದ್ರು. ಇದರಿಂದ ಚುನಾವಣೆಯನ್ನ ಗೆಲ್ಲಬಹುದು ಅಂತ ಭಾವಿಸಿತ್ತು. ಆದರೆ ದೇವರೊಂದಿಗೆ ಬಿಜೆಪಿಯ ಸಂಬಂಧ ಭಕ್ತಿಗಿಂತ ಹೆಚ್ಚಾಗಿ ರಾಜಕೀಯ ಮತ್ತು ವ್ಯವಹಾರ ಆಗಿತ್ತು ಅನ್ನೋದನ್ನ ಅಲ್ಲಿನ ಜನರು ಸೂಕ್ಷ್ಮವಾಗಿ ಅರ್ಥೈಸಿಕೊಂಡಿರೋದ ಪರಿಣಾಮ ನಮ್ಮ ಎದುರಿಗಿದೆ. 80 ಸಂಸದ ಸ್ಥಾನಗಳನ್ನು ಹೊಂದಿರೋ ಉತ್ತರ ಪ್ರದೇಶದಲ್ಲಿ 2014 ಮತ್ತು 2019 ಹೆಚ್ಚಿನ ಸಂಖ್ಯೆಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ ಹೆಚ್ಚಿನ ಸಂಖ್ಯೆಗಳನ್ನು ಕಳೆದುಕೊಂಡಿತು. ಹೀಗಾಗಿ ಸ್ವತಃ ಮೋದಿ ಉತ್ತರ ಪ್ರದೇಶದ ವಾರಾಣಸಿಯ ಸಂಸದರಾಗಿದ್ದರೂ ಫಲಿತಾಂಶದ ದಿನ ತಮ್ಮ ವಿಜಯದ ಭಾಷಣದಲ್ಲಿ ರಾಮ ಅಥವಾ ಉತ್ತರ ಪ್ರದೇಶದ ಬಗ್ಗೆ ಪ್ರಸ್ತಾಪನೆ ಮಾಡಿರಲಿಲ್ಲ. NDA ಸಭೆಯಲ್ಲೂ ಕೂಡ ಮಿತ್ರ ಪಕ್ಷಗಳನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಜಗನ್ನಾಥನನ್ನ ಗರಿಬೋಂಕಾ ದೇವತಾ ಅಂತ ಶ್ಲಾಘನೆ ಮಾಡಿದರು. ಲೇಕಿನ್ ಜಬ್ ಮೈ ಭಗವಾನ್ ಮಹಾಪ್ರಭು ಜಗನ್ನಾಥ್ ಜೀ ಕೋ ಯಾದ್ ಕರ್ತಾ ಹೂಂ ತೋ ಮೈ ಹಮೇಶಾ ಮಾನ್ತಾ ಹೂಂ ಯೇ ಗರೀಬೋಂ ಕೆ ದೇವತಾ ಹೈ. ಆದರೆ
ರಾಮರಾಜ ಅಥವಾ ಶ್ರೀರಾಮನ ಬಗ್ಗೆ ಉಲ್ಲೇಖನೇ ಮಾಡಲಿಲ್ಲ. ಇನ್ನು ರಾಮನ ಹೆಸರಿನಲ್ಲಿ ಭಾರೀ ಪ್ರಚಾರ ನಡೆಸಿದ ಯೋಗಿ ಕೂಡ ರಾಮ ಮತ್ತು ಫಲಿತಾಂಶ ಎರಡರ ಬಗ್ಗೆನೂ ಕೂಡ ಮೌನ ಆಗಿದ್ದಾರೆ. ಬಿಜೆಪಿ ಅಯೋಧ್ಯೆ ಮತ್ತು ಸಮೀಪದ ಅಂಬೇಡ್ಕರ್ ನಗರ, ಬಸ್ತಿ ಹಾಗೂ ಬಾರಾಂಬಾಕಿ ಕ್ಷೇತ್ರಗಳನ್ನು ಯಾಕೆ ಕಳೆದುಕೊಂಡಿತು ಅನ್ನೋದನ್ನು ಪಕ್ಷ ಇನ್ನೂ ವಿವರಿಸಿಲ್ಲ. ಸಾರ್ವಜನಿಕವಾಗಿ ಕೂಡ ಆ ಬಗ್ಗೆ ಮಾತಾಡಿಲ್ಲ. 1980 ಮತ್ತು 1990 ದಶಕದ ರಾಮ ಮಂದಿರ ಆಂದೋಲನದಲ್ಲಿ ಪ್ರಮುಖನಾಗಿದ್ದ ಬಿಜೆಪಿಯ ಒಬಿಸಿ ನಾಯಕ ಕಲ್ಯಾಣ್ ಸಿಂಗ್ ಅವರ ಪುತ್ರ ರಾಜ್ವೀರ್ ಸಿಂಗ್ ಪ್ರತಿನಿಧಿಸ್ತಾ ಇದ್ದ ಏತಾಹಾ ಕ್ಷೇತ್ರವನ್ನು ಬಿಜೆಪಿ ಕಳೆದುಕೊಂಡಿದೆ. ಫೈಜಾಬಾದ್ದಲ್ಲಿ ದಲಿತರ ಕಡೆಗಣನೆ, ಸರ್ಕಾರ ಮತ್ತು ಹಾಲಿ ಸಂಸದರ ವಿರುದ್ಧದ ಅಸಮಾಧಾನದಂತಹ ಅನೇಕ ಅಂಶಗಳಿಂದಾಗಿ ಬಿಜೆಪಿ ಸೋತಿರಬಹುದು. ಆದರೆ ಇದು ಧರ್ಮದ ರಾಜಕೀಯಕರಣದ ದೊಡ್ಡ ಸೋಲಿನ ಸಂಕೇತನೂ ಕೂಡ ಆಗಿದೆ. ಫಲಿತಾಂಶದ ನಂತರದಲ್ಲಿ ಮೋದಿ ತನ್ನ ಮೊದಲ ಭಾಷಣದಲ್ಲಿ ಜೈ ಜಗನ್ನಾಥ್ ಎಂಬ ಘೋಷಣೆಯೊಂದಿಗೆ ತಮ್ಮ ಮಾತನ್ನ ಆರಂಭ ಮಾಡಿದ್ರು. ಜೈ ಜಗನ್ನಾಥ್, ಜೈ ಜಗನ್ನಾಥ್. ಇದು ಕೂಡ ಧರ್ಮ ರಾಜಕಾರಣದ ಭಾಗನೇ ಆಗಿದೆ. ಜಗನ್ನಾಥ್ ದೇವಾಲಯ ಇರೋದು ಒಡಿಶಾದಲ್ಲಿ. ಅದೇ ಒಡಿಶಾದಲ್ಲಿ ಒಟ್ಟು 21 ಸ್ಥಾನಗಳ ಪೈಕಿ ಬಿಜೆಪಿ 2 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಇಷ್ಟು ಮಾತ್ರ ಅಲ್ಲದೆ ವಿಧಾನಸಭೆಯಲ್ಲೂ ಕೂಡ ಬಹುಮತ ಪಡೆದುಕೊಂಡಿದೆ. ಈ ಸಾಧನೆಯ ಕಾರಣಕ್ಕಾಗಿನೇ ಮೋದಿ ಜಗನ್ನಾಥನನ್ನು ನೆನೆದ್ರು. ಆದರೆ ಉತ್ತರ ಪ್ರದೇಶದಲ್ಲಿ ಸೋತಿದ್ದಕ್ಕೆ ರಾಮನನ್ನು ಕಡೆಗಣಿಸಿದ್ರು. ಬಿಜೆಪಿಗೆ ಜಗನ್ನಾಥ್ ಫಲಿತಾಂಶ ನೀಡಿದ್ರು. ಆದರೆ ರಾಮ ತನ್ನದೇ ರಾಜ್ಯದಲ್ಲಿ ಬಿಜೆಪಿಯನ್ನು ತಿರಸ್ಕರಿಸಿದ್ರು. ಇದೀಗ ಅಯೋಧ್ಯೆಯ ಜನರನ್ನು ನಿಂದಿಸ್ತಾ ಇರೋ ತಮ್ಮ ಬೆಂಬಲಿಗರನ್ನು ಕೂಡ ಬಿಜೆಪಿ ತಡಿತಾ ಇಲ್ಲ. ಇದು ಜನರಿಗೆ ಬಿಜೆಪಿಯ ಸಿನಿ ಕಥನದ ಧೋರಣೆಯನ್ನು ಅರ್ಥ ಮಾಡಿಸಿದೆ. ಉನ್ನಾವೋದ ಕೇಸರಿ ವಸ್ತ್ರಧಾರಿ ಬಿಜೆಪಿ ಸಂಸದ ಸಾಕ್ಷಿ ಮಹಾರಾಜ್ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಅಯೋಧ್ಯೆಯ ಮತದಾರರು ಕೃತಜ್ಞತೆಗೆ ಇಲ್ಲದವರು ಅಂತ ಬಣ್ಣಿಸಿದ್ರು. ಅಯೋಧ್ಯೆಯ ಭೂಮಿ ರಾಮ ಭಕ್ತರ ರಕ್ತದಿಂದ ಕೆಂಪಾಗೋದನ್ನು ನಾನು ನೋಡಿದ್ದೇನೆ. ಈ ಕೈಗಳಿಂದ ನಾನು ರಾಮ ಭಕ್ತರ ದೇಹಗಳನ್ನು ಹೊತ್ತಿದ್ದೇನೆ. ಆದರೆ ಅದೇ ಅಯೋಧ್ಯೆ ಇಂದು SP ಸಂಸದರನ್ನು ಆಯ್ಕೆ ಮಾಡಿದ್ದು ಎಂತಹ ದುರದೃಷ್ಟ ಅಂತ ಅವರು ಹೇಳಿದರು. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತ ನಂತರ ಸಾಮಾಜಿಕ ಜಾಲತಾಣವು 9 ಬಾರಿ ಶಾಸಕ, ಮಾಜಿ ಸಚಿವ ಮತ್ತು ಬಹು ಗೌರವಾನ್ವಿತ ರಾಜ್ಯಕಾರಣಿ ಅವಧೇಶ್ ಪ್ರಸಾದ್ ವಿರುದ್ಧ ಜಾತಿ ನಿಂದನೆಗಳಿಂದ ತುಂಬಿದೆ. ಹೆಚ್ಚಿನ ದ್ವೇಷ ಅಯೋಧ್ಯೆಯ ಹಿಂದೂಗಳನ್ನು ಗುರಿಯಾಗಿಸ್ಕೊಂಡಿದೆ. ಹಲವರು ಅಯೋಧ್ಯೆ ದಲಿತರ ಜಾತಿ ನಿಂದನೆ, ಸ್ತ್ರೀ ದ್ವೇಷದ ಹೇಳಿಕೆ ನೀಡ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ಅವರನ್ನು ಬಹಿಷ್ಕಾರ ಮಾಡುವಂತೆ ಕರೆ ಕೊಡ್ತಾ ಇದ್ದಾರೆ. ಇಂತಹ ದ್ವೇಷಪೂರಿತ ಪೋಸ್ಟ್ಗಳನ್ನು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇದೇ ವೇಳೆ ಮಂದಿರದ ಕಾರಣಕ್ಕಾಗಿ ಬಿಜೆಪಿಗೆ ಮತ ಹಾಕದವರನ್ನು ನಿಂದಿಸಿರೋ ವಿಡಿಯೋ ಹರಿಬಿಟ್ಟಿದ್ದ ಇಬ್ಬರನ್ನು ಕೂಡ ಬಂಧನ ಮಾಡಿದ್ದಾರೆ. ಬಂಧಿತರನ್ನು ದಕ್ಷ ಚೌಧರಿ ಮತ್ತು ಅಣ್ಣು ಚೌಧರಿ ಅಂತ ಗುರುತಿಸಲಾಗಿದೆ. ಇವರು ಹಿಂದೂ ರಕ್ಷಕ ದಳ ಎಂಬ ಉಗ್ರಗಾಮಿ ಶೈಲಿಯ ಸಂಘಟನೆಗೆ ಸೇರಿದವರು ಅಂತ ತಿಳಿದು ಬಂದಿದೆ. ದಕ್ಷ ಚೌಧರಿ ಇತ್ತೀಚೆಗೆ ಚುನಾವಣಾ ಪ್ರಚಾರದ ವೇಳೆ ದೆಹಲಿಯ ಕಾಂಗ್ರೆಸ್ ಅಭ್ಯರ್ಥಿ ಕನ್ನಯ್ಯ ಕುಮಾರ್ಗೆ ಕೆನ್ನೆಗೆ ಹೊಡೆದಿದ್ದ ಆರೋಪಿಯಾಗಿದ್ದಾನೆ. ಅಲ್ಲದೆ ಮುಸ್ಲಿಂ ವಸ್ತ್ರ ಧರಿಸಿ ಹಿಂದೂಗಳನ್ನು ನಿಂದಿಸೋ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದ ಧೀರೇಂದ್ರ ರಾಘವ್ ಎಂಬಾತನನ್ನು ಆಗ್ರಾದಲ್ಲಿ ಪೊಲೀಸರು ಬಂಧನ ಮಾಡಿದ್ದಾರೆ. ಅಯೋಧ್ಯೆ ಜನರ ವಿರುದ್ಧ ನಡೀತಾ ಇರೋ ದ್ವೇಷದ ಅಭಿಯಾನವನ್ನು SP ನಾಯಕ ಶಾಸಕ ಓಂ ಪ್ರಕಾಶ್ ಸಿಂಗ್ ಖಂಡಿಸಿದ್ದಾರೆ. ಇಂತಹ ಪೋಸ್ಟ್ಗಳ ದಾಳಿಯು ಜಿಲ್ಲೆಯಲ್ಲಿ ಸಾಮಾಜಿಕ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕಿ ಲಕ್ಷ್ಮೀ ಸಿಂಗ್ ಕೂಡ ಅಭಿಯಾನವನ್ನು ಖಂಡಿಸಿದ್ದಾರೆ. ಜನರು ತಮ್ಮ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕಾಗಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿಲ್ಲ, ಅದು ಅವರ ಆಯ್ಕೆ. ಆ ಕಾರಣಕ್ಕೆ ಜನರನ್ನ ನಿಂದಿಸೋದು ನ್ಯಾಯೋಚಿತ ಅಲ್ಲ ಅಂತ ಹೇಳಿದ್ದಾರೆ. ರಾಮ ಮಂದಿರದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಅಯೋಧ್ಯೆಯ ಜನರನ್ನ ನಿಂದಿಸೋರು ತಮ್ಮ ಮೂರ್ಖತನಾನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರು ಜನರನ್ನ ನಿಂದಿಸ್ತಾರೋ ಅವರಿಗೆ ರಾಮನ ಭಕ್ತಿ ಅರ್ಥ ಆಗೋದಿಲ್ಲ. ಅವರು ರಾಮನನ್ನ ಕೇವಲ ಚುನಾವಣಾ ವಿಷಯವಾಗಿ ನೋಡ್ತಾ ಇದ್ದಾರೆ. ಇಂತಹ ಜನರು ಹೇಯ ಮನಸ್ಥಿತಿ ಉಳ್ಳವರು ಅಂತ ದಾಸ್ ಹೇಳಿದ್ದಾರೆ. 1992 ಹಿಂದಿನ ತಾತ್ಕಾಲಿಕ ದೇವಾಲಯದಲ್ಲಿ ರಾಮನಿಗೆ ಪೂಜಾ ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದ ಅರ್ಚಕರು ರಾಮನನ್ನ ಚುನಾವಣಾ ವಿಷಯಕ್ಕೆ ಎಳೆಯೋದು ತಪ್ಪು ಅಂತ ಹೇಳಿದ್ದಾರೆ. ರಾಮನದು ನಂಬಿಕೆಯ ವಿಷಯ ಆಗಿದೆ. ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ, ಆಟದ ಭಾಗ ಆಗಿದೆ. ಸೋಲು ಗೆಲುವಿನ ಸ್ಪರ್ಧೆಯನ್ನು ನಿರಂತರ ನಂಬಿಕೆಯ ವಿಷಯಗಳೊಂದಿಗೆ ಬೆರೆಸಬಾರ್ದು. ರಾಮ ಎಲ್ರಿಗೂ ಸೇರಿದವನು ಅಂತ ಅವರು ಒತ್ತಿ ಹೇಳಿದ್ದಾರೆ. ಅಂದ ಹಾಗೆ
ರಾಮ ಮಂದಿರ ಮತ್ತು ಅಯೋಧ್ಯೆ ಅಭಿವೃದ್ಧಿ ಹೆಸರಿನಲ್ಲಿ ನೂರಾರು ಜನರನ್ನು ತಮ್ಮ ಮನೆಗಳಿಗೆ ಒಕ್ಕಲೆಬ್ಬಿಸಲಾಗಿದೆ. ಅವರು ಮನೆಗಳು ಜಮೀನುಗಳನ್ನು ಕಸಿದುಕೊಳ್ಳಲಾಗಿದೆ. ಸಾವಿರಾರು ಜನರು ಶೆಡ್ಗಳು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಪುನರ್ವಸತಿಯನ್ನು ಕೂಡ ಕಲ್ಪಿಸಲಾಗಿಲ್ಲ, ಪರಿಹಾರನೂ ಕೂಡ ನೀಡಿಲ್ಲ. ಅನೇಕ ಜನರು ಮನೆ ಜಮೀನು ದುಡಿಮೆ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಅವರೆಲ್ಲರೂ ಪರಿಹಾರಕ್ಕಾಗಿ ಕಚೇರಿಗಳಿಗೆ ಅಲ್ದಾಡ್ತಾ ಇದ್ದಾರೆ. ಅವರು ಯಾರಿಗೂ ಕೂಡ ಈವರೆಗೆ ಪರಿಹಾರನೇ ಸಿಕ್ಕಿಲ್ಲ, ನ್ಯಾಯನೂ ಕೂಡ ಸಿಕ್ಕಿಲ್ಲ. ರಾಮ ಮಂದಿರ ದೇಶದ ಜನರಿಗೆ ಸ್ವರ್ಗದಂತೆ ಕಂಡ್ರು, ಅಲ್ಲಿನ ಜನರಿಗೆ ಅಯೋಧ್ಯೆ ರಾಮ ರಾಜ್ಯ ಆಗಿಲ್ಲ. ನಿರುದ್ಯೋಗ, ಬಡತನ, ನಿರಾಶ್ರಿತ ಸ್ಥಿತಿಯಲ್ಲಿ ಬಳಲ್ತಾ ಇರೋ ಜನರು ರಾಮ ಮಂದಿರದಿಂದ ಖುಷಿಯಾಗಿಲ್ಲ, ಬಿಜೆಪಿ ಬಗ್ಗೆ ಒಲವನ್ನು ಕೂಡ ಹೊಂದಿಲ್ಲ. ಹೀಗಾಗಿನೇ ಅಲ್ಲಿ ಬಿಜೆಪಿ ಸೋತಿದೆ ಅಷ್ಟೇ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.